சொல்லு 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 ஹசி ஹசி சொல்லு பயப்பெற்ற எல்ல சொல்லு அன்னோரெட்டு சொல்லு சொல்லந்தே நங்க பலு கோபவு நிஜ்வாகு யாராத்ரு சொல்லாடிதிர முறித்தினி கை காலு மாட்தினி எல்ல பயலு ಸುಳ್ಳೇಳಿ ಮದುವೆ ಮಾಡು ಆಹ ಸುಳ್ಳಿಗೆ ಇಲ್ಲ ಯಾವ ಕಟ್ಟುಪಾಡು ಕವಿಗಳ ವರ್ಣನೆ ಸುಳ್ಳಲ್ವಾ ಪ್ರೇಮಿಯ ಮಾತು ಸುಳ್ಳಲ್ವಾ ಸತ್ಯವೇ ಹೇಳಿ ಹರಿಶ್ಚಂದ್ರ ಹಿಡಿತನು ಮಸನದಲ್ಲಿ ಇಲ್ಲಂದ್ರ ದೇವರುಗಳೇ ಸುಳ್ಳುಗಳ ಹೇಳಿರುವಾಗ ಹಿಂದೆ ಹೇಳಿರುವಾಗ ಹುಲು ಮಾನವರೇ ನನ್ನು ತಾ ಮಾಡುವರಣ್ಣ ಓ ಮಾಡುವರಣ್ಣ ಸಿನಿಮಾದ ಫೈಟಿಂಗ್ ಎಲ್ಲ ಸುಳ್ಳಲ್ವ ಶಿವನೇ ಮಾಡಿಗೆ ಡೂಬಿದ್ರೆ ನಾನ್ ಕೂಡ ಹೀರೋನೆ ಎಲ್ಲರೂ ನಂಬಿ ನನ್ನನ್ನೇ ತುಂಬಾ ಈಸಿಯಾಗಿ ಹೇಳ್ಬಿಟ್ಟು ಓಕೆ ನಾನು ಅಂದ್ರೆ ಹೋಗ್ತೀನಿ ಈಗ ಸ್ಟ್ರೈಟ್ ಹೋಗ್ಬಿಟ್ರೆ ಲೆಫ್ಟ್ ಹೋಗ್ಬಿಟ್ರೆ ಅದನ್ನೇ ನಿಲಂನವರೇ ನನ್ನ ಮಗಳನ್ನ ಈ ಕುಟುಂಬನ ಎಲ್ಲ ಬಿಟ್ಟು ವಾಪಸ್ ಹೋಗೋಕ್ಕೆ ಮನಸ್ಸೇ ಬರ್ತಾ ಇಲ್ಲ ಆದರೆ ಬೇರೆ ದಾರಿ ಇಲ್ವೇ ಹೋಗಲೇಬೇಕು ಆದರೆ ಒಂದು ಸಮಾಧಾನ ಇದೆ ನನಗೆ ಈ ಕುಟುಂಬದವರೆಲ್ಲ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ಇದೆ ನೋಡಿ ಈ ಕುಟುಂಬದವ್ರು ನಂಬಿ ನಿನ್ನ ಮಗಳನ್ನ ಬಿಟ್ಟು ಹೋಗಬೇಡ ನಾನಿದ್ದೀನಿ ನೋಡ್ಕೊಳ್ತೀನಿ ಚೆನ್ನಾಗಿ ಹಾಂ ಇಲ್ರಿ ಭೈರ ನಾನು ಇನ್ನ ಈಗ ಒಂದು ಭಯಂಕರ ದೃಶ್ಯ ನೋಡಿದಿನ್ರಿ ಕೇಳದಿನ್ರಿ ಒಳಗ ನನ್ನ ಮಗ ಸಜ್ಜನಗ ಬೀಗರು ರಪ್ಪಂತ ಹೊಡೆದ್ರಿ ಅವನಾಗೋಷ್ಟು ಕಷ್ಟ ಮಾಡ್ದ ನಾನಾಗಿದ್ದಿದ್ರೆ ಏನ್ ಮಾಡ್ತಿದ್ರಿ ಘಾಟಿ ಹೆಣ್ಮಗಳಿಗೆ ಹಲೋ ಡ್ರಾಮಾ ಕ್ವೀನು ಏನು ಫುಲ್ ಪ್ಲಾನ್ ನಡೆದಿತ್ತು ನಿಂದ ಲೆವೆಲ್ ಪ್ಲಾನ್ ಎಲ್ಲ ನಡೆಯೋದು ನಿನ್ ನಾಟಕದ ಪೆಂಡಾಲ್ ಅಲ್ಲಮ್ಮ ಇಲ್ಲಲ್ಲ ಏಯ್ ನಮ್ಮ ನಾಟಕ ಎಲ್ಲ ನಾಟಕ ರಂಗದ ಮೇಲೆ ಸ್ಟೇಜ್ ಮೇಲೆ ನಡೀತಿತ್ತು ಗೊತ್ತನ ಸ್ಟೇಜ್ ಅಂದ್ರ ನಿನಗೇನು ಗೊತ್ತು ಅದು ಕ್ಯಾಮರಾ ಮುಂದೆ ಕುಣದಂಗಲ್ಲ ಸಾಕು ಸಾಕು ಮೊದಲು ನಿನ್ನ ಬಟ್ಟೆ ಬರಿಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ ಏನು ಗೋವಾಕ್ ಹೋಗಕ ಅಲ್ಲ ಮನೆಗೆ ಹೋಗಕ್ಕೆ ನಾವು ಗೋವಾಕ್ ಹೋಗೋದು ಶಾಸನದ ಮೇಲೆ ಕೆತ್ತಿದಷ್ಟೇ ನಿಜ ಅದನ್ನ ಯಾರಿಂದನೂ ಬದಲಾಯಿಸೋದಕ್ ಸಾಧ್ಯನೇ ಇಲ್ಲ ಓಹೋ ಈ ಸರಿ ಏನು ಸಾಲಿಡ್ ಐಡಿಯಾನೆ ಮಾಡ್ದಂಗಿದೆ ಸಾಕು ಮಾಡು ಗಾಡಿ ಓಡಿಸು ನಮ್ಮ ಚಿಗರಿ ದೋಸ್ತು ವೆಂಕಟೇಶ ವಿಘ್ನೇಶ ಹಲೋ ಹಲೋ ಚಿರಿಪಿರಿ ಚುಮ್ಮಾ ಚುಮ್ಮಾ ಪಿರಿಪಿರಿ ಉಮ್ಮ ಉಮ್ಮ ಗಿರಿಗಿರಿ ಡುಮ್ಮ ಡುಮ್ಮ ಚಿರಿಪಿರಿ ಚುಮ್ಮಾ ಚುಮ್ಮಾ ಮಿರಿಮಿರಿ ಉಮ್ಮ ಉಮ್ಮ ಪಿರಿಪಿರಿ ಡುಮ್ಮ ಡುಮ್ಮ ಹೆಂಗಿದಾರ ಮಗ ನಾವೇನೋ ಹಂಗೆ ಇದೀವಪ್ಪ ಆದ್ರೆ ನಿನ್ನ ನೆಕ್ಸ್ಟ್ ಸೀನ್ ಇಮ್ಯಾಜಿನ್ ಮಾಡಿದ್ರೆ ತುಂಬಾ ಭಯ ಆಗುತ್ತೆ ರಾಜು ಯಾಕೋ ನನಗೇನ ಆಗಿದೆ ಏನಾಗೋದ್ ಏನ್ ಬಂತು ಆ ಪೊಲೀಸ್ನವನು ನಿನ್ನೇನು ಬಂದಿದ್ದ ಅವನು ನಿನ್ ಮನೆ ತನಕ ಬಂದಿದ್ದ ಅನ್ಕೊಣ ನಾವೇನೋ ಏನೋ ಹೇಳ್ಬಿಟ್ಟು ಅವನನ್ನ ಅವಾಯ್ಡ್ ಮಾಡಿದ್ವಿ ಅಲ್ಲ
ನಾನು ಯಾವತ್ತೂ ಕಳ್ಳತನ ಕಿಡ್ನಾಪ್ ಮಾನಹಾನಿ ಇವನ್ನೆಲ್ಲ ಮಾಡಿಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಪಕ್ಕದ ಗರಡಿ ಹುಡುಗರ ಜೊತೆ ಕಿರಿಕು ಏರಿಯಾ ಹುಡುಗಿರನ್ನ ರೇಕ್ಸಿದಕ್ಕೆ ನಾಲ್ಕು ಸಲ ಸ್ಟೇಷನ್ ಗೆ ಹೋಗಿದ್ದೀನಿ ಆದರೂ ಪೊಲೀಸ್ ಚೀಫ್ ಯಾಕೆ ನಮ್ಮನೆವರೆಗೂ ಹುಡುಕೊಂಡು ಬಂತು ನೋ ಜೀಪ್ ಅಲ್ಲ ಕಣೋ ಅವನು ಯಾರೋ ಕಾನ್ಸ್ಟೇಬಲ್ ಅದೇ ಡುಮ್ಮು ಕಿರ್ತಾನಲ್ಲ ಪಾಪ ಎರಡು ದಿನದಿಂದ ನಿನ್ನ ಫೋಟೋ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ತಾ ಇದ್ದಾನೆ ಕಣೋ ಒಬ್ಬನೇನ ಮಗ ದಪ್ಪ ಇದ್ದಾನೆ ಎಂದೆ ಅವನೇನಾದರೂ ತಮಿಳಲ್ಲಿ ಮಾತಾಡ್ತಿದ್ನಾ ಮುಕ್ಕಾಲ್ ಭಾಗ ಕನ್ನಡ ಇನ್ನೊಂದು ಕಾಲ್ ಭಾಗ ತಮಿಳಪ್ಪ ಓಹೋ ಲೇ ಅದು ಭೂಪತಿನ ಕಣ ಫಿಕ್ಸ್ ಆ ಭೂಪತಿನ ನೋಡು ಅವನ ಮೇಲೆ ಒಂದು ಕಣ್ಣಿಟ್ಟಿರೋ ಅವನೇನಾದರೂ ಅಪ್ಪಿ ತಪ್ಪಿ ನಮ್ಮ ಮನೆಗೆ ಹೋಗ್ಬಿಟ್ಟ ಅಂದ್ರೆ ದೊಡ್ಡ ರಾಮಾಯಣನೇ ಆಗ್ಬಿಡುತ್ತೆ ಆ ಓದ್ರೆ ಗೀದ್ರೆ ಏನು ಇಷ್ಟೊತ್ತಿಗಾಗ್ಲೇ ಅವನು ನಿಮ್ಮ ಮನೆಗೆ ತಲುಪಿಬಿಟ್ಟಿರಬಹುದು ಕಣ ಏ ನೀನು ಯಾಕೆ ಇಲ್ಲಿ ನಡೀತಾ ಇದೀಯಾ ಫುಟ್ಪಾತ್ ಮಾಡ್ರದಿ ಅಂತ ಅಲ್ಲಿ ನಡಿ ನೀನು ಆ ಹೋಗು ಐ ವರ್ಕ್ ಔಟ್ ಆಗ್ತಿದೆ ಇಪ್ಪಡಿ ಚೂಡು ಭೂಪತಿ ಯಾರಿದ್ರೆ ನಾನು ತರ್ತೀನಿ ಬೇಗ ಇದಕ್ಕೆ ಏನಾದ್ರು ಸೊಲ್ಯೂಷನ್ ಹುಡುಕು ಇಲ್ಲ ಅಂದ್ರೆ ನಿನ್ ಕತೆ ಮುಗ್ದಂಗೆ ಸರಿ ಹಾಳಾಗೋಲಿ ಬಿಡಪ್ಪ ನಾನು ಏನೋ ಮ್ಯಾನೇಜ್ ಮಾಡ್ತೀನಿ ಬಾಯ್ ಹಾ ಬಾಯ್ ಹುಷಾರಪ್ಪ ಥ್ಯಾಂಕ್ ಯು ಏನ್ ಮಾಡ್ಲಿ ಗಾಡಿ ಇಲ್ಲ ಇಲ್ಲಿ ಹಸಿರು ಗಿಡಗಳನ್ನು ಬೆಳೆಸಿ ಎಕ್ಸ್ಕ್ಯೂಸ್ ಮೀ ಸರಿ ಇವನು ನಿಮ್ಮ ಮಕನ ಅಲ್ಲ ಸಂತೋಷ ಏನ್ ಸಂತೋಷ ಅಂದ್ಬಿಟ್ರು ಸರ್ ಇವನು ನಿನ್ನ ಮಕನ ನಿಮ್ಮ ಮಕನ ನನ್ನ ಮಕ ಹೇಗಿದೆ ಅಂತ ನಾನೇ ಗೊತ್ತಿಲ್ವನಯ್ಯ ನೋಡಿ ದಯವಿಟ್ಟು ಹೊರಡಿ ಸಂತೋಷ ಸಂತೋಷನ ಸರ್ ನಿಮ್ಮ ಮಕ ಅಲ್ಲ ಸರ್ ಈ ಮಕ ಅಲ್ಲ ಸರ್ ನಾನು ಹೇಳ್ತಾ ಇರೋದು ಯುವರ್ ಸನ್ ಓ ಸನ್ 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 ಅಲ್ಲ ಸರ್ ನಿಮ್ಮ ಪಾಪು ಮಗು ಮಗು ಇದಾ ನನ್ನ ಕರ್ಮಕ್ಕೆ ಹೌದು ಸೇಮ್ ಕರ್ಮ ಸರ್ ನೋಡಿ ಈಗ ಅವನು ಮನೆಯಲ್ಲಿ ಇಲ್ಲ ಸಂತೋಷವೇ ಅವನು ಎಲ್ಲಿದ್ದಾನೆ ಅಂತನೂ ಗೊತ್ತಿಲ್ಲ ಸಂತೋಷವೇ ಅಕಸ್ಮಾತ್ ಅವನು ಎಲ್ಲಾದರೂ ಯಾವಾಗಲಾದರೂ ನಾನು ಇಂಥ ಕಡೆ ಹೋಗ್ತೀನಿ ಅಂತ ಹೇಳಿದ್ರು ನನಗದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಸಂತೋಷವೇ ಯಾಕೆಂದರೆ ನನಗೆ ಜ್ಞಾಪಶಕ್ತಿ ಬಹಳ ಕಮ್ಮಿ ಜ್ಞಾಪಕ ಇರೋದಿಲ್ಲ ಸಂತೋಷವೇ ಏನು ಇವರು ಅವಾಗ ಅವಾಗ ಸಂತೋಷ ಸಂತೋಷ ಅಂತಿದ್ದಾರೆ ಏನೋ ಒಂದು ನನಗೆ ಕಮಿಷನ್ ಸಿಕ್ಕಿದ್ರೆ ನನಗೂ ಸಂತೋಷ ಅಲ್ಲ ಕನ್ನಡಕ ಎಲ್ಲ ಕೈಲೇ ಇದೆ ಹೌದು ಸರ್ ತಪ್ಪು ತಿಳ್ಕೊಬೇಡಿ ನಿಮ್ಮ ಮಕ ಇದಾನಲ್ಲ ಐ ಮೀನ್ ಮಗ ಇದಾನಲ್ಲ ರಾಜ್ ಅದು ಬಂದು ಅವನಾ ಚಿನ್ನದಂತ ಹುಡುಗ ಸಂತೋಷವೇ ದೇವರಂತ ಮನುಷ್ಯ ಸಂತೋಷವೇ ಒಳ್ಳೆ ಕೆಲಸದಲ್ಲಿ ಇದ್ದುಕೊಂಡು ವಂಶಕ್ಕೆ ಕೀರ್ತಿ ತರ್ತಾ ಇದ್ದಾನೆ ಸಂತೋಷವೇ ಅಲ್ಲ ಸರ್ ಎಲ್ಲೋ ಮಿಸ್ ಮ್ಯಾಚ್ ಆಗ್ತಾ ಇದೆ ಅದು ಇವನೇನಾ ಏನ್ರಿ ನಾನು ಹಾಗ ಅಂತೇನಿ ಅಂತ ತಿಳ್ಕೊಟ್ರ ನೀವು ಅವನೊಬ್ಬ ಅಷಡ್ಡಾಳ ಅವಿವೇಕಿ ಬೀದಿ ಬಸವ ಅದಕ್ಕೋಸ್ಕರ ಅವನ ಮನೆಯಿಂದ ಆಚೆಗೆ ಓಡಿಸ್ಬಿಟ್ಟೆ ಗೊತ್ತಾಯ್ತಾ ನೋಡಿ ಈಗಲೇ ಅವನು ಹೋದ ಮೇಲೆ ನಾನು ಸಂತೋಷವಾಗಿ ಇರೋದು ಓಹೋ ಓಹೋ ನೋಡಿದ್ರ ನೋಡಿದ್ರ ಮಾತಿನಲ್ಲಿ ಮರ್ತೇ ಬಿಟ್ಟಿದೆ ಗಿಡಗಳಿಗೆ ನೀರ್ ಹಾಕ್ಬೇಕು ಅಯ್ಯೋ ಮರ್ತೇ ಬಿಟ್ಟಿದೆ ಸರ್ ಆರಾಮ ಈಗ ತಾನೇ ಮಾಡ್ತಾ ಇದ್ರಿ ಹೌದಾ ಹೌದು ಅಯ್ಯೋ ಅದೇ ಹೇಳಿದ್ನಲ್ಲ ನನಗೆ ಸ್ವಲ್ಪ ಜ್ಞಾಪಶಕ್ತಿ ಕಮ್ಮಿ ಅಂತ ಅನ್ಬಿಟ್ಟ ಸ್ವಲ್ಪ ಅಲ್ಲ ಸರ್ ಜಾಸ್ತಿನೇ ಇದೆ ಅನ್ಕೊಳ್ಳಿ ಸರ್ ಸರ್ ಅವ್ರು ನನ್ನ ಪೇಮೆಂಟ್ ಮೇಲೆ ಫುಲ್ ಪಂಗನಾಮ ಹಾಕಿದ್ದಾರೆ ಸರ್ ಅದಕ್ಕೆ ಪೇಮೆಂಟ್ ಫುಲ್ ಕಲೆಕ್ಟ್ ಮಾಡಕ್ಕೆ ನಿಮ್ಮ ಮನೆಗೆ ಬಂದ್ಬಿಟ್ಟೆ ಸರ್ ಸರ್ ನೀವೇ ಹೇಳಿ ಸರ್ ನಾನು ಮಾಡ್ತಾ ಇರೋದು ಏನಾರು ತಪ್ಪ ಅದೇನು ಇಲ್ಲ ನಂದು ಕೊಂಚ ವಿಷಯಗಳಿದೆ ಅದು ನೀವು ಪ್ಲೀಸ್ ಕೇಳಿ ಸಂತೋಷ ಹೇಳಿ ನೀವು ಪೊಲೀಸ್ನವ್ರು ನಮ್ಮ ಮನೆಗೆ ಬಂದಿದ್ದೀರಿ ಅಂದಮೇಲೆ ಆ ಅಯೋಗ್ಯ ಏನಾದರೂ ತಪ್ಪು ಮಾಡೇ ಇರಬೇಕು
ಹೇಳಿ ಸರ್. ನಿಮ್ಮ ಮಗ ರಾಜೆ ಆಮೇಲೆ ಅವನ ಫ್ರೆಂಡ್ ಸತ್ಯ ಇಬ್ರು ನನಗೆ ಇಷ್ಟೇ ಅಲ್ಲ ಸರ್, ಇಷ್ಟು ಹಣ ಕೊಡಬೇಕು ಸರ್ ನನಗೆ. ಸರ್ ಅವ್ರು ನನ್ನ ಪೇಮೆಂಟ್ ಮೇಲೆ ಫುಲ್ ಪಂಗನಾಮ ಹಾಕಿದ್ದಾರೆ ಸರ್, ಅದಕ್ಕೆ ಪೇಮೆಂಟ್ ಅನ್ನ ಫುಲ್ ಕಲೆಕ್ಟ್ ಮಾಡಕ್ಕೆ ನಿಮ್ಮ ಮನೆಗೆ ಬಂದ್ಬಿಟ್ಟೆ ಸರ್. ಸರ್ ನೀವೇ ಹೇಳಿ ಸರ್, ನಾನು ಮಾಡ್ತಾ ಇರೋದು ಏನಾದ್ರು ತಪ್ಪ? ಅಳಬೇಡಿ, ನನ್ನ ಹಳು ಬರುತ್ತೆ, ಒಂದು ಲೋಟ ನೀರ್ ತಂದ್ಕೊಡ್ತೇನೆ. ಐ ವರ್ಕೌಟ್ ಆಗ್ತಂಗಿದೆ, ನಾಟ್ ಬ್ಯಾಡ್. ಕಡಿವಳೆ ಎಪ್ಪಡಿ ಯಾನ ಕಮಿಷನ್ ಕಲೆಕ್ಟ್ ಪಡೋಣಪ್ಪ. ಅಪ್ಪ ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್ ಸರ್, ನೀವು ಒಳ್ಳೆಯವರು ಸರ್. ನೆನೆಸ್ಬಿಟ್ಟು ನೀರು ಕುಡೀರಿ. ಅದು ಸರಿ, ನೀವು ಈ ಮನೆಗೆ ಯಾತಕ್ಕೆ ಬಂದಿದ್ದೀರಿ? ಏನು ಸರ್ ಇದುವರೆಗೂ ಹೇಳ್ತಾ ಇದ್ನಲ್ಲ ಸರ್. ಅಂದಾಗೆ ನಿಮಗೆ ಹೇಳೋದು ಮರೆತು ಬಿಟ್ಟೆ, ನನಗೆ ಸರಿಯಾಗಿ ಜ್ಞಾಪಕ ಶಕ್ತಿ ಇಲ್ಲ. ಈ ವಿಷಯ ನೀವು ನನಗೆ ಮುಂಚೆನೆ ಹೇಳಿದ್ರಿ, ನಾನು ಮರ್ತೋಗ್ಬಿಟ್ಟೆ. ಡೇಯ್, ಇದೆಲ್ಲ ನನಗೆ ತೇವ್ಯಾ. ನೋಡಿದ್ರ ನೋಡಿದ್ರ ಜನ ನಂದು ಒಬ್ಬಂದೇ ತಪ್ಪು ಅಂತ ಆಡ್ಕೋತಾರೆ. ಸತ್ಯ, ನೀವೊಬ್ಬರಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ, ಸಂತೋಷ, ಬಹಳ ಸಂತೋಷ. ಇಲ್ಲ ಸರ್ ಇಲ್ಲ. ಸ್ವಲ್ಪ ಕುಡಿಯಕ್ಕೆ ನೀರು ತಂದ್ಕೊಡ್ಲಾ? ನೋ ಥ್ಯಾಂಕ್ ಯು. ಎಲ್ಲೋದ್ರೂ ನನಗೆ ಈ ಥರ ಸ್ಯಾಂಪಲ್ ಪೀಸ್ಗಳೇ ಸಿಗುತ್ತೆ. ಏನು ಮಾಡೋದು, ಎಷ್ಟೋ ಮ್ಯಾನೇಜ್ ಮಾಡೋದು ಅಂತೆ, ಇದನ್ನು ಮಾಡೋಕ್ಕಾಗಲ್ವಾ? ಸರ್ ಒಂದು ಸಹಾಯ ಮಾಡ್ತೀರಾ, ನನಗೊಂದು ಪೆನ್ ಪೇಪರ್ ಇದ್ರೆ ಕೊಡ್ತೀರಾ ಸರ್? ಪೆನ್ ಪೇಪರ್ ಎಲ್ಲಿದೆಯಪ್ಪ, ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ವೇ ಸರ್. ಇದು ಪೆನ್ನು, ಸಂತೋಷವೇ. ಇದು ಇದರೊಳಗೆ ಪೇಪರ್ ಇದೆ, ಸಂತೋಷವೇ. ಏನೋ ಆಗ್ಬೋದೇನೋ. ಈಗ ನೋಡಿ ಸರ್, ಕ್ಲಿಯರ್ ಆಗಿ ಬರೀತೀನಿ ನಾನು. ನೋಡಿ ಸರ್, ನನ್ನ ಫುಲ್ ಸ್ಟೋರಿ ಇದನ್ನು ಬರೆದಿದ್ದೀನಿ. ರಾಜ್ ನನಗೆ ಎಷ್ಟು ಕೊಡಬೇಕು ಅಂತ ಎಲ್ಲ ಡೀಟೇಲ್ಡ್ ಆಗಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ನಿಮಗೆ ಯಾವಾಗೆಲ್ಲ ಮರಿತಿರೋ ಅದು ಒಂದು ಸತಿ ಪಡಿಂಗ ಸರ್. ಸಾರಿ, ಒಂದ್ಸತಿ ಓದಿ ಸರ್. ಸರಿನಾ? ಸೊ ರಾಜ್ ನನಗೆ ದುಡ್ಡು ಕೊಡೋವರೆಗೂ ನಾನು ಇಲ್ಲೇ ಸೆಟ್ಲ್ ಆಗ್ತೀನಿ. ಸಂತೋಷನಾ? ಆ ಅಯೋಗ್ಯ ನಂಬ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಿ, ಅದು ಸಂತೋಷ. ನಾನು ಇಲ್ಲೇ ಊಟ ಮಾಡ್ತೀನಿ, ಸಂತೋಷ. ನಾನು ಇಲ್ಲೇ ಸ್ನಾನ ಮಾಡ್ತೀನಿ, ಸಂತೋಷ. ನಾನು ಇಲ್ಲೇ ಮಲ್ಕೊಂತೀನಿ, ಇನ್ನೂ ಸಂತೋಷ. ಆದರೆ ಅದಕ್ಕೆಲ್ಲ ಚಾರ್ಜ್ ಆಗುತ್ತೆ, ಸಂತೋಷವೇ. ಇಲ್ಲ ಸರ್, ನೀವು ತಾನೇ ಸರ್ ನನಗೆ ಕೊಡಬೇಕು. ನಾನು ಯಾಕೆ ನೀನು ಕೊಡಬೇಕು, ನನ್ನ ಮಗ ನೀನು ಕೊಡಬೇಕು, ಸಂತೋಷವೇ. ಸಂತೋಷ ಅನ್ಕೊಂಡು ಕೂತಿರಿ, ನನ್ನ ಮಗ ಇಡೀ ಮನೇನ ಛತ್ರ ಮಾಡಿಟ್ಬಿಡ್ತಾನೆ. ನೀ ನನ್ನ ಮಗನ ಹುಟ್ಟದ ಮೇಲೆ ಇವತ್ತಲ್ಲ ನಾಳೆ ಇದು ಛತ್ರನೇ ಆಗೋದು. ಅಪ್ಪ, ನಾನು ಹಿಂದಿನ ರಾಜೇಶ ಅಲ್ಲ, ಈಗ ನಾನು ಸತ್ಯನ ಫ್ರೆಂಡ್ ರಾಜು. ಗೊತ್ತಾಯ್ತಾ ಡ್ಯಾಡಿ? ಏ ಸನ್ನಿ, ನಾನು ಹಿಂದಿನ ಸುಧಾಕರ್ ದೇಸಾಯಿನೇ. ಅವತ್ತು ನೀನ್ ಹೇಗ್ ಹೊಡೆದು ಓಡಿಸಿದ್ನೋ ಇವತ್ತು ಅದೇ ರೀತಿ ಹೊಡೆದು ಓಡಿಸ್ತೀನಿ. ಅಯ್ಯಯ್ಯೋ, ಈ ಕೋಲಾಕ್ ನನ್ನ ಹತ್ರ ಬಂತು. ಅಯ್ಯಯ್ಯೋ, ಗಿಡಕ್ಕೆ ನೀರು ಮರೆತು ಬಿಟ್ನಲ್ಲ. ಹೋ ಓ, ಏಯ್ ಭೂಪತಿ, ನನ್ನ ಅಪರೂಪ ಹೆಸರ ಪರವಾಚೆ. ಏಯ್ ನಾನು ಬರಲ್ಲಪ್ಪ, ನಿನ್ನ ನಾನೀಗ ನಂಬಲ್ಲ, ನೀನು ಸಾಮಾನ್ಯದವನಲ್ಲ. ಇಲ್ಲ ಕಣ, ನಾನು ಮಾಮ ಗೆಟಪಲ್ಲಿ ನಿಮ್ಮ ಮನೆಗೆ ಬಂದು ಕಲೆಕ್ಷನ್ ಮಾಡೋಣ ಅಂತ ಬಂದ್ರೆ ಎಲ್ಲಾರನ್ನು ಸೇರಿಸಿ ನನ್ನ ಒದ್ದು ಕಳಿಸಿಬಿಟ್ಟೆ ಅಲ್ಲ. ಹೋದ್ರೆ ಹೋಗ್ಲಿ, ತಿರುಗಾ ಇವಾಗ ಕ್ಯಾಶ್ ಕೊಡ್ತೀನಿ ಅಂತ ಯೋಗಾನಂದ ಗೆಟಪ್ ಎಲ್ಲ ಹಾಕೊಂಡು ಬಂದ್ರೆ ಕರೆಂಟ್ ಕೊಟ್ಬಿಟ್ಟು ನನ್ನ ಕೈಯಲ್ಲಿ ಚೆಕ್ ಕೊಟ್ಟೆ. ಮತ್ ಕೊಟ್ಟನಲ್ಲ, ಮತ್ ಇಲ್ಲಿ ಯಾಕೋ ಬಂದು ಸಾಯ್ತಾ ಇದೀಯ, ಬಾರ ಆಚೆ. ಆ ಚೆಕ್ ನ ತಗೊಂಡು ನನ್ನ ಬ್ಯಾಂಕ್ಗೆ ಹೋದ್ರೆ ಅಲ್ಲಿ ನನ್ನ ಉಚ್ಚಿನ ಈ ತರ ಹೊಡೆದು ಕಳಿಸ್ಬಿಟ್ರು. ಹೌದಾ? ಎಳೆ ಮಗು ನೋಡು, ನಿನಗೆ ಏನು ಗೊತ್ತಿಲ್ಲ, ಆ ಚೆಕ್ ಕೊಟ್ಟಿಯಲ್ಲ ಅದ್ರಲ್ಲಿ ಸೈನ್ ನಿಂದ ತಾನೆ? ಅಂದೆ ಹೌದು. ಆದ್ರೆ ಆ ಚೆಕ್ ನಿತ್ಯಾನಂದ್ ಶೆಟ್ಟಿದ್ರು. ಭೂಪತಿ ಕೆಲಸ ನಂದಲ್ಲ, ಮಲ್ಪೆ ಮುತ್ತು ಸಜ್ಜನ್ದು. ಸಾರಿ ಕಣ,
ಇಡೀ ವರ್ಲ್ಡ್ ಅಲ್ಲೇ ಇಂಟೆಲಿಜೆಂಟ್ ಕಾಸ್ಟಿಂಗ್ ಡೈರೆಕ್ಟರ್ ಅಂದ್ರೆ ಈ ಭೂಪತಿ. ಈ ಭೂಪತಿಗೆ ಡಬಲ್ ನಾಮ ಹಾಕಿರೋ ಸಿಂಗಲ್ ಪಾರ್ಟಿ ನೀನೆ. ನಾನು ನಿನ್ನ ನಂಬಲ್ಲಪ್ಪ ನಿನ್ನ. ನೀನು ದುಡ್ಡು ಕೊಳ್ಳೋವರೆಗೂ ನಾನು ನಿಮ್ಮನೇಲೆ ಡಾಂಗ. ಹಲೋ, ನಿಮ್ಮ ಯೋಚನೆ ಮುಗಿಯುವಷ್ಟರಲ್ಲಿ ಡಿಸೆಂಬರ್ ಆಗಿ ಪ್ರಳಯ ಆಗಿ ಆಗ್ತದೆ. ಓಯ್ ಮೇಡಮ್, ಮಲಗಬೇಡಿ ಮರ, ಎದ್ದೇಳಿ. ನನ್ನದು ಒಂದು ಫಸ್ಟ್ ಕ್ಲಾಸ್ ಐಡಿಯಾ ಉಂಟು, ಮಾಡುವನ? ನಾವು ಅಂಕಲ್ ಹತ್ರ ಹೋಗಿ ಹೇಳುವ. ನಮಗೆ ಲಾಟ್ರಿ ಟಿಕೆಟ್ ಅಲ್ಲಿ ಫ್ಲೈಟ್ ಟಿಕೆಟ್ ಗಿಫ್ಟ್ ಸಿಕ್ಕಿದೆ, ನಾವು ಅದರಲ್ಲಿ ಗೋವಾಕ್ಕೆ ಬರ್ತೇವೆ ಅಂತ ಹೇಳುವ. ಹೇಗುಂಟು ಪ್ಲಾನ್? ಅಂದ್ರೆ ನಮ್ ಸ್ವಂತ ರೊಕ್ಕ ಖರ್ಚು ಮಾಡಿ ಹೋಗುದ? ಸ್ವಂತ ರೊಕ್ಕ? ನೀವು ಒಂದು ಬಿಡಿಗಾಸಾದ್ರೂ ಉಂಟಾ ನಿಮ್ಮಲ್ಲಿ? ಅಂದ್ರೆ ಬೇರೆಯವ್ರದ್ದು ಜೇಬು ಕತ್ತರಿಸುದ? ಜೇಬು ಕತ್ತರಿಸುವ ಸೀನ್ ಇಲ್ಲ ಮಾರ್ರೆ. ನಮಗೆ ಈ ಮನೆಯಲ್ಲಿ ನಾಟಕ ಮಾಡಿದಕ್ಕೆ ಸತ್ಯ ಪೇಮೆಂಟ್ ಕೊಡ್ತಾನಲ್ಲ, ಆ ಕಾಸಲ್ಲಿ ನಾವು ಒಂದು ಫ್ಲೈಟ್ ಪರ್ಚೇಸ್ ಮಾಡುವ. ಇದು ಸಾರಿ, ಫ್ಲೈಟ್ ಟಿಕೆಟ್ ಪರ್ಚೇಸ್ ಮಾಡುವ. ಹೇಗುಂಟು ಪ್ಲಾನ್? ಪ್ಲಾನ್ ಕಚ್ಚಡ ಪ್ಲಾನ್. ಹಲೋ ಪುಣ್ಯಾತ್ಮ, ಅಲ್ಲ ಆ ಅಂಕಲ್ಲು ಆ ಮುದುಕ ಮೊದ್ಲ ಏನೇನೋ ಕೇಳಿ ನಮ್ ಪ್ರಶ್ನೆ ಮಾಡಿ ತಲೆ ತಿಂತಾನ. ಅಂತಂದ್ರೆ ಈ ಪ್ಲಾನ್ ಹೇಳ್ಬಿಟ್ರ ಎಲ್ಲಿ ಸಿಕ್ತು, ಹೆಂಗ್ ತಗೊಂಡ್ಬಂದ್ರಿ, ಆ ಲಾಟ್ರಿದು ಯಾರ ತಲೆ ಹತ್ತತ್ತು ಅಂತೆಲ್ಲ ಕೇಳಂಗಿಲ್ಲೇನ. ಪ್ಲಾನ್ ಅಂತ ಪ್ಲಾನ್, ನಿನ್ನ ಪ್ಲಾನ್ ಮಾತ್ರ ಬೇಡಪ್ಪ ಬೇಡ. ನೆಟ್ಟಗಿರೋ ಪ್ಲಾನ್ ಒಂದು ಆಗುದಿಲ್ಲ ನೋಡುವ. ನಿಮ್ಮ ಬುರ್ನಾಸ್ ಪ್ಲಾನ್ ಎಷ್ಟು ವರ್ಕೌಟ್ ಆಗ್ತದೆ ನೋಡುವ. ನೀವು ಆದಷ್ಟು ಬೇಗ ಪೊಟ್ಟು ಗೆಲಗಲಾಗಲಿ, ಬರೋಡ ಬಾಯ್. ನನ್ನ ಮಗನೇ, ನಾನೀಗ ಮನೆ ಒಳಗಡೆ ಬಂದ್ರೆ ನಮ್ಮ ಅಪ್ಪ ಅದೇನೇನ್ ತಗೊಂಡ್ ನೋಡಿತಾನೆ ಗೊತ್ತಿಲ್ಲ, ಬಾರ ಆಚಲಿ. ಮಾಂಗ ಮಾಂಗ ಗುಂಡು ಮಾಂಗ ಅಟಕು ಮಟಕ್ ರೆಂಡು ಮಾಂಗ ಬಾ ಒಳಗೆ ಬಂದು ಚೆನ್ನಾಗಿ ತಿಂದು. ಇನ್ನು ಸ್ವಲ್ಪ ಎಷ್ಟೆಲ್ಲ ನಾನ್ ತಿಂದಿದ್ದೆ, ನೀನು ಸ್ವಲ್ಪ ತಿನ್ನು. ಏಯ್ ಅಕ್ಕಿ ಮೂಟೆ, ನಿನಗ್ ತಿನ್ನಿಸ್ತೀನಿ ರಾಜಣ್ಣ, ಬನ್ನಿ ಪಾಚೆ. ತಿರುಗ ಮತ್ತೆ ನನಗೆ ತಿನ್ನಿಸ್ತೀಯ? ಓ ಇವನ ಹತ್ರ ಇದೇನೋ ನಡೆಯಲ್ಲ. ನೀ ನನ್ನ ಮಗನ ಬಾಯಿಗೆ ಸ್ವಲ್ಪ ದುಡ್ಡು ಹಾಕಬೇಕು. ಮಾತಾಜಿಯವರೇ, ಬಾದಾಮಿ ಬೀಜಗಳನ್ನು ತಿಂದರೆ ಬುದ್ಧಿಶಕ್ತಿ ಚುರುಕುಗೊಳ್ಳುತ್ತದೆ ಎಂದು ಈಗಾಗಲೇ ಎರಡು ಬಟ್ಟಲುಗಳನ್ನು ಖಾಲಿ ಮಾಡಿದ್ದೀರಿ. ಒಂದೇ ಒಂದು ಮಾರ್ಗ, ಒಂದೇ ಒಂದು ಉಪಾಯ ಗೋಚರಿಸಲಿಲ್ಲವೇ? ಸಾಕು ನರಸಿಂಹ ಸಾಕು. ನೀ ನನ್ನ ಮಗನ ಬಾಯಿಗೆ ಸ್ವಲ್ಪ ದುಡ್ಡು ಹಾಕಬೇಕು. ಭೂಪತಿ ಬಾರೋ, ಪೇಮೆಂಟ್ ಕೊಡ್ತೀನಿ ಬಾ. ಯಾಕೆ ಮತ್ತೆ ಚೆಕ್ ಕೊಡ್ತೀಯ? ನೀನು ಚೆಕ್ ಒಂದೊಂದು ತಗೊಂಡು ಒಂದು ಸ್ಟೇಷನರಿ ಅಂಗಡಿನ ಇಡ್ಬೋದು ನಾನು. ಹೋಗ. ಚೆಕ್ ಅಲ್ಲ ಕಣೋ, ಎಲ್ಲೋಯ್ತು ಅದು. ಒಂದ್ ನಿಮಿಷ ಇರೋ, ಈ ಎ ಟಿ ಎಂ ಹೋಗ್ಬೇಡಣ ಬಾ, ಅಲ್ಲಿ ಕೊಡ್ತೀನಿ. ಹಾ ಕ್ಯಾಶಾ? ಶೋರ್ ತಾನೆ, ಡ್ರಾ ಮಾಡ್ಕೊಡ್ತೀನಿ, ಬಾರಲ್ಲಿ ದುಡ್ಡಿಲ್ಲ ಜೇಬಲ್ಲಿ. ಬಂದೆ ಇರು. ಈ ನನ್ನ ಮಗನ ಸತ್ತಿನ ಸಾವಾಸ. ಅಯ್ಯೋ ಹೆಂಗ ಕೋಲು ಕೋಲು, ಇದು ತುಂಬಾ ಮುಖ್ಯ. ಯಾಕೆಂದ್ರೆ ಇದನ್ನ ತಗೊಂಡ್ ಹೋಗಿಲ್ಲ ಅಂದ್ರೆ ಅವ್ನ ಕಾಸ್ಟ್ಯೂಮ್ ಅವನು ನನ್ನ ಹೊಡಿತಾನೆ. ಗುರು ಗುರು ಅಣ್ಣ, ಟೈಮ್ ಇದ್ಯಾ? ಏನೋ ಟೈಮ್ ಇದ್ಯಾ ಅಂದ? ಇಲ್ಲ. ಸರಿ ಬಿಡು, ಗೋವಾದಲ್ಲಿ ಸಿಕ್ತೀವಲ್ಲ, ಮಾತಾಡೋಣ. ಆಕ್ಚುಲಿ ಕೆಲಸ ಎಲ್ಲ ಮುಗೀತು. ಹೇಳು ಏನಿದು? ಹಂಗ್ ಬಾ ದಾರಿಗೆ. ಗುರು, ಈ ಮನೇಲಿರೋ ಕೋತಿಗಳೆಲ್ಲ ಸೇರ್ಕೊಂಡು ಅಮ್ಮನ್ನ ಮುಖ್ಯಸ್ಥರನ್ನಾಗಿ ಇಟ್ಕೊಂಡು ಅಂಕಲ್ನ ಬುಟ್ಟಿಗೆ ಹಾಕೊಂಡು ಗೋವಾಗ ಹೋಗೋ ಪ್ಲಾನ್ ರೆಡಿ ಮಾಡಿದ್ದಾರೆ. ಹೌದಾ? ಹೌದು. ಏನಕ್ಕೆ ಅಲ್ಲಿ ಹೋಗಿ ತೆಂಗಿನ ಚಿಪ್ಕೋರಕ್ಕೆ? ಏನ್ ಗುರು, ಏ ಕೌಂಟರ್ ಕೊಡ್ಬೇಡ, ಮ್ಯಾಟ್ರಿಕ್ ಬಾ, ಹೆಲ್ಪ್ ಮಾಡಮ್ಮ. ಗುರು ಅದಕ್ಕೆ ತಾನೇ ನಾನು ಬಂದಿರೋದು. ರಿಪೋರ್ಟ್, ನಿನ್ ಕೋಪ ಮಾಡ್ಕೊಂಡ್ರೆ ಎಷ್ಟು ಮುದ್ದ ಕಾಣ್ತೀಯ ಅಂತ ಗೊತ್ತಾ? ಬೆಣ್ಣೆ ಹಚ್ಚಬೇಡ ಅಣ್ಣ, ನಾನೊಂದು ವಿಷಯ ಡೈರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. ಈ ಮನೇಲಿ ಇರೋರೆಲ್ಲ ಗೋವಾಗ ಹೋಗೋದೇ ಆದ್ರೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಅಷ್ಟೆ. ಹಲೋ ಒಂದ್ ನಿಮಿಷ ಲಿಲಿಪುಟ್, ನನ್ ಮಾತು ಕೇಳು. ಅಣ್ಣ ನೀನ್ ಟೆನ್ಷನ್ ಅಲ್ಲೂ ಎಷ್ಟು ಮುದ್ದ ಕಾಣ್ತೀಯ ಗೊತ್ತಾ? ಸತ್ಯ ಅಣ್ಣ ಬಾಯ್. ಓವರ್ ಆಕ್ಟಿಂಗ್ ಅಮ್ಮ ಇದ್ದಾಳಲ್ವ, ನನ್ ಕುತ್ತಿಗೆಗೆ ತಂದ್ಬಿಡ್ತಾಳೆ. ಒಂದ್ ನಿಮಿಷ, ಇದೇನು ಮೆಡಿಕಲ್ ಜಾಬ್ಗೆ ಕರ್ಕೊಂಡು ಹೋಗ್ತಾ ಇದೀಯ? ಎ ಟಿ ಎಂ ಕಾರ್ಡ್ ಇಸ್ಕೊಳ್ಳಕ್ಕೆ ನೀನ್ ಅವಾಗ್ಲೇ ತೋರಿಸ್ದೆ.
ಅದರಲ್ಲಿ ದುಡ್ಡಿಲ್ಲಮ್ಮ, ಇದು ನಮ್ಮ ಫ್ರೆಂಡ್ ಅವ್ರ ಹತ್ರ ಇಸ್ಕೋಬೇಕು. ಎಟಿಎಂ ಕಾರ್ಡ್ ಕೂಡ ಔಟ್ ಸೋರ್ಸ್ ಮಾಡ್ತೀಯಾ? ನಿನಗೆ ಯಾಕೋ ಅವೆಲ್ಲ, ದುಡ್ಡು ತಾನೇ ಬೇಕು, ಮುಚ್ಕೊಂಡ್ ಬಾ. ಸರಿ ಹೋಗಿ ಬಾ. ನಾನು ಬರಲ್ಲ, ನನಗೆ ಗೊತ್ತು ನೀನು ಅಲ್ಲಿ ಹೋಗ್ಬಿಟ್ಟು ನನ್ನ ಮೇಲೆ ಕ್ಲೋರೋಫಾರ್ಮ್ ಹಾಕಿ ನನ್ನ ಜ್ಞಾನ ತಪ್ಪಿಸಿ ಅದ್ಮೇಲೆ ನೀನು ನೋಡೋಕ್ಕೆ. ಐ ನಾಟ್ ಬೇಬಿ, ಯು ಗೋ, ಐ ವೈಟಿಂಗ್ ಇಯರ್. ಹೊಡೆದಾದ್ರೆ ಹಂಗೆ ನನ್ನ ಮಗನೇ, ನಿಂತ್ಕೊಂಡು ಸಾಯಿ ಇಲ್ಲೇ. ಸರ್ ಎ ಟಿ ಎಂ ಕಾರ್ಡ್ ಕೊಡಿ ಸರ್, ಡ್ರಾ ಮಾಡ್ಕೊಂಬಂದು ಆಮೇಲೆ ಕೊಡ್ತೀನಿ. ಏನಿದು ಗ್ರೀನ್ ಟೀ? ಗ್ರೀನ್ ಟೀ ಕುಡಿತೀಯಾ? ಬೇಡ. ಬೇಡವಾ? ನಡಿ ನಡಿಯಾ. ಮಾತಾಜಿಯವರೇ, ಬಾದಾಮಿ ಬೀಜಗಳನ್ನು ತಿಂದರೆ ಬುದ್ಧಿಶಕ್ತಿ ಚುರುಕುಗೊಳ್ಳುತ್ತದೆ ಎಂದು ಈಗಾಗಲೇ ಎರಡು ಬಟ್ಟಲುಗಳನ್ನು ಖಾಲಿ ಮಾಡಿದ್ದೀರಿ. ಒಂದೇ ಒಂದು ಮಾರ್ಗ, ಒಂದೇ ಒಂದು ಉಪಾಯ ಗೋಚರಿಸಲಿಲ್ಲವೇ? ಸಾಕು ನರಸಿಂಹ, ಸಾಕು. ಬಾದಾಮಿ ತಿನ್ನಿಸುವುದನ್ನು ಮೊದಲು ನಿಲ್ಲಿಸು. ಆ ಭಗವಂತನಲ್ಲಿ ನಮಗೆ ದಾರಿ ತೋರಿಸು ಎಂದು ಕೇಳಿಕೊ. ಇಲ್ಲವೇ ಬೀಗರನ್ನು ಒಪ್ಪಿಸಲು ಒಬ್ಬ ಬುದ್ಧಿವಂತ ತೆನಾಲಿರಾಮನನ್ನು ಕಳಿಸಿಕೊಡು ಎಂದು ಕೇಳಿಕೊ. ತೆನಾಲಿರಾಮ, ತೆನ್ನಾಲಿರಾಮನು ಅಲ್ಲ, ಸೀತಾರಾಮನು ಅಲ್ಲ. ಸರಿ, ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಬಾದಾಮಿ ಬೀಜಗಳನ್ನು ತಿನ್ನಿಸ್ತಾ ಇದ್ದೀರಿ. ಹೋಗ್ಲೇಬೇಕಂತ ಹಠ ಹಿಡ್ಕೊಂಡು ಇಲ್ಲಿ ನಿಂತ್ಕೊಂಡಿದ್ರ? ಯಾಕೆ ಹಿಂಗ್ ಮಾಡ್ಬೇಕು ನೀವು? ಯಾಕೆ ಹಿಂಗ್ ಮಾಡ್ಬೇಕು ಅಂದ್ರೆ ಇನ್ನೇನ್ ಮಾಡ್ಬೇಕು ನೀನೇ ಹೇಳಲ್ಲ. ಎಂತ ಎಂತ ಆಗ್ತಿದೆ ಇಲ್ಲಿ? ಬಾದಾಮಿ ಬೀಜಗಳನ್ನು ಎಂತ ಮನುಷ್ಯ ಮರೆ ನೀವೆಲ್ಲ, ಇದೆಂತ ಅನ್ಯಾಯ ಮರ್ರೆ. ಮುತ್ತಿನಂತ ಮಗ ನಾನು, ಬಂಗಾರದಂತ ಐಡಿಯಾ ಕೊಟ್ರೆ ಅದನ್ನು ಚಪ್ಪಲಿ ಬಿಸಾಡ್ದಾಗೆ ಬಿಸಾಡಿದ್ರಿ. ಹೋಗಿ ಹೋಗಿ ಐಡಿಯಾ ಕೇಳುದು ಈ ಕ್ರಿಮಿನಲ್ ಮೈಂಡೆಡ್ ಸತ್ಯನ ಹತ್ರವ? ಹೌದಾ? ನಿಮ್ಮ ಮಂಡೆಯಲ್ಲಿ ಬೊಂಡುಂಟ ಮರ್ರೆ. ಎಂತದ ಐಡಿಯಾ ಬೇಡ ಅಂತ ಮೊದಲೇ ಹೇಳಾಯ್ತಲ್ವಾ, ಮತ್ತಿನ್ ಯಾಕೆ ಬಂದೆ ಇಲ್ಲಿ? ಊಟಕ್ ಬೇಡದ ಉಪ್ಪಿನಕಾಯಿ. ಸತ್ಯ ಸತ್ಯ, ಅವನು ಹೇಳೋದನ್ನ ಹೇಳಿದಲ್ಲಿ ನಾವು ಕೇಳೋದನ್ನ ಕೇಳ ಆಗಿದೆ. ಇನ್ನು ನಮಗ್ ಬೇಕಾಗಿರೋದು ನಿನ್ನ ಮಾತು. ನೀನೆ ಹೇಳು ಸತ್ಯ. ಹೇಳ್ತೀನಿ, ನೀವು ಏನೂ ಮಾಡಬೇಡಿ. ಕನ್ಫರ್ಮ್ ಇತ್ತು ಇವರು ಹೀಗೆ ಹೇಳ್ತಾರೆ ಅಂತ. ನೀವು ಒಂದೇ ಒಂದು ಕೆಲಸ ಮಾಡಿ, ಎಂತ? ನಾಟಕ ಮಾಡಿ, ವೇದಿಕೆ ಮೇಲೆ ಅಭಿನಯ ಮಾಡಿ, ರಂಗ ದೇವತೆಯ ಆರಾಧನೆ ಮಾಡಿ. ಮಣಿ ಮೇಕಲಾ ನಾಟ್ಯ ಸೇವಾ ಮಂಡಳಿ ರಂಗಭೂಮಿಯ ಸೇವೆ ಮಾಡಿ.